ಶ್ರೀರಾಮ್ ಸಮರ್ಥ. 8. ಕೆಮ್ಮಿನ ತೊಂದರೆಯಾಗುವುದು. ಸಣ್ಣ ಹಿಪ್ಪಲಿಯ ಚೂರ್ಣವನ್ನು ಜೇನುತುಪ್ಪದಲ್ಲಿ ಕಲಸಿ ಇಡಬೇಕು. ಗಂಟೆ 2 ಗಂಟೆಗೊಮ್ಮೆ ನೆಕ್ಕಬೇಕು. ಈ ಉಪಾಯವು ವಿಶೇಷವಾಗಿ ಸಣ್ಣ ಕೂಸುಗಳಿಗೆ ಹಾಗೂ ಚಿಕ್ಕ ಮಕ್ಕಳಿಗೆ ಉತ್ತಮವಾಗಿರುತ್ತದೆ. 9. ಕೆಮ್ಮಿನ ತೊಂದರೆಯಾಗುವುದು. ಜ್ಯೇಷ್ಠಮಧದ ಪುಡಿಯನ್ನು ಬಿಸಿನೀರಿನಲ್ಲಿ ಕುದಿಸಿ ಇಡಬೇಕು. 2 ಚಮಚೆ ಪುಡಿಯನ್ನು 2 ಕಪ್ಪು ನೀರಿನಲ್ಲಿ ಹಾಕಿ ಕುದಿಸಿ ಅದು 1 ಕಪ್ಪು ಉಳಿದಾಗ ಅದನ್ನು 2-2 ಗಂಟೆಗೊಮ್ಮೆ 2-2 ಚಮಚೆ ತೆಗೆದುಕೊಳ್ಳಬೇಕು. ನೆಗಡಿಯಿಂದ ತಲೆ ಜಡವಾಗುವುದು ಹಾಗೂ ಮೂಗು ಸೋರುವುದು. ಹಾಲಿನಲ್ಲಿ ಶುಂಠಿಯನ್ನು ತೇಯಬೇಕು ಹಾಗೂ ನೆತ್ತಿಯ ಮೇಲೆ ಅದನ್ನು ಲೇಪಿಸಬೇಕು. 11. ನೆಗಡಿಯಿಂದ ಗಂಟಲು ಹಿಡಿಯುವುದು. 1 ದೊಡ್ಡ ಚಮಚೆ ಜೇನುತುಪ್ಪ ತೆಗೆದುಕೊಂಡು ಅದರಲ್ಲಿ 8-10 ತುಳಸಿ ಎಲೆಗಳನ್ನು ತಿಕ್ಕಿ ಕಲಸಬೇಕು. ಅದರ ಚಿಕ್ಕ ಮಾತ್ರೆಯನ್ನು ಬಾಯಲ್ಲಿ ಹಿಡಿಯಬೇಕು. 12. ಫ್ಲೂದ ಜ್ವರ. ಎಲೆ ಸಹಿತ 4 ತುಳಸಿ ಕಡ್ಡಿಗಳು, 1/2 ಚಮಚೆ ಶುಂಠಿಯ ಪುಡಿ, 2 ಚಮಚೆ ಬಡೆ ಸೋಪ್ ಹಾಗೂ 4 ಕಡ್ಡಿ ಗವತಿ ಚಹಾ ಇವುಗಳ ಕಷಾಯ ಮಾಡಬೇಕು. ಅದು ಕುದ್ದು 1/2 ಉಳಿಯಬೇಕು. ಅದರ ಉಗಿ ತೆಗೆದುಕೊಳ್ಳಬೇಕು. 1/2 ಕಪ್ಪು ಕಷಾಯ ಹಾಗೂ 1/2 ಕಪ್ಪು ಹಾಲು ಸಕ್ಕರೆ ಹಾಕಿ ದಿನದಲ್ಲಿ 3-4 ಬಾರಿ ತೆಗೆದುಕೊಳ್ಳಬೇಕು. 13. ಹೊಟ್ಟೆ ಕೆಟ್ಟು ಝಾಡಿಸುವುದು. 1 ಚಮಚೆ ಬಡೆ ಸೋಪು ಹಾಗೂ 1/2 ಚಮಚೆ ಅಜವಾನ್ ಕುದಿಸಿ ಆ ನೀರನ್ನು 2-2 ಗಂಟೆಗೆ ತೆಗೆದುಕೊಳ್ಳಬೇಕು. ಹಸಿರು ಸಿಪ್ಪೆಯ ಪಕ್ವವಾದ ಬಾಳೆಹಣ್ಣನ್ನು ಕುದಿಸಿ ದಿನದಲ್ಲಿ 2-3 ಬಾರಿ ತಿನ್ನಬೇಕು. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.